ಹಿಂದಿನ ಕ್ಷೇತ್ರ ಮೂಡಿಗೆರೆ ಇಲ್ಲಿ ಎಂ ಪಿ ಕುಮಾರಸ್ವಾಮಿ ಅವರು ಬಿಜೆಪಿಯಿಂದ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಯಾಕಂದ್ರೆ ಈಶ್ವರಪ್ಪನ್ಗೆ ಕೊಡ್ತೀನಿ ಮತ್ತೊಬ್ಬರಿಗೆ ಕೊಡ್ತೀನಿ ಅಂದಾಗ ಇಲ್ಲಿ ಎಂ ಪಿ ಕುಮಾರಸ್ವಾಮಿ ಕೊಡ್ಬೇಕು ಜನ ಹೇಳ್ತಿರೋದು ಕಾಂಗ್ರೆಸ್ ಅಲ್ಲಿ ಆಮೇಲೆ ಹಾಗನ್ಬಿಟ್ಟು ಬಿಜೆಪಿ ಇನ್ನೊಬ್ರು ನರೇಂದ್ರ ಅಂತ ಅವ್ರ ಹೆಸರು ಕೂಡ ತುಂಬಾ ಜೋರ ಓಡಾಡ್ತಾ ಇದೆ ಸಂಘ ಪರಿವಾರದವರು ಅವರು ಕೂಡ ವಿ ಆರ್ ಎಸ್ ಹಾಕ್ಬಿಟ್ಟು ಬಂದವ್ರೆ ಕಾಲೇಜಿಗೆ ಗೆ ಹಾಕ್ಬಿಟ್ ಬಂದವ್ರ ಏನ್ ಏನ್ ಮಾಡ್ತಿರೋರು ಗ್ರಂಥ ಪಾಲಕರಾಗಿದ್ರು ಮತ್ತೊಂದ್ ಕಡೆ ನಯನ ಮೋಟಮ್ಮ ಮತ್ತು ನಾಗರತ್ನ ಕಾಂಗ್ರೆಸ್ ಇಂದ ಜೆಡಿಎಸ್ ಇಂದ ಬಿ ನಿಂಗಯ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ತ್ರಿಕೋನ ಸ್ಪರ್ಧೆ ತಪ್ಪಾಗೋದಿಲ್ಲ ತ್ರಿಕೋನ ಸ್ಪರ್ಧನೆ ನೋಡಿ ಬಹಳ ಮಜಾ ಇದೆ ಅಂದ್ರೆ ಎಂಟ್ರಲ್ ಬಿಜೆಪಿ ಹದ್ಮೂರಲ್ಲಿ ಜೆಡಿಎಸ್ ಹದ್ನೆಂಟ್ರಲ್ ಬಿಜೆಪಿ ಎರಡನೇ ವಿಚಾರ ಅಂದ್ರೆ ಕಾಂಗ್ರೆಸ್ಗಿಂತ ಹೆಚ್ಚಾಗಿದ್ದು ಬಿಜೆಪಿ ಜೆಡಿಎಸ್ ಗೆ ಇರೋ ಕ್ಷೇತ್ರ ಹೌದು ಇಲ್ಲಿ ಎಂ ಪಿ ಕುಮಾರಸ್ವಾಮಿ ಅದೇನೇ ಆಗಿರಲಿ ಅವರು ಪರ್ಸನಲ್ ಮ್ಯಾಟ್ರಿಗಳು ಅವು ಎಲ್ಲ ಇರಬಹುದೇನು ಮನುಷ್ಯ ಶಾಸಕ ಆಗಿದ್ರು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಜನಗಳ ಜೊತೆ ಮಾತಾಡ್ತಾರೆ ಬರೀತಾರೆ ಬಗ್ಗೆ ಒಂದು ಪೂರಕವಾದ ವಾತಾವರಣ ಇದೆ ಹೌದು ಮತ್ತೆ ಯಾಕೆ ಕೊಡ್ತಿರೋ ಟಿಕೆಟ್ ಬಿಜೆಪಿ ಅವರು ಹೌದು ಇನ್ನೊಂದು ಹೌದು ಚೇಂಜ್ ಮಾಡಬೇಕು ಈಗ ಬಂದ್ರು ಸಿಂಪಲ್ ಮನುಷ್ಯ ಅನ್ಕೊಂಡು ಎಷ್ಟಿನ ಅಯ್ಯೋ ಎಂ ನೀವೇ ಹೇಳ್ತೀರಿ ಶಿವ ಎಮ್ ಎಲ್ ಎಮ್ ಎಲ್ ಎಲ್ ಎ ಕೆಲಸಗಳನ್ನ ಮಾಡಿಸಬೇಕಾಗಿತ್ತು ಆ ವಿಚಾರದಲ್ಲಿ ಫೇಲ್ ಆಗಿದ್ದಾರೆ ಎಂಪಿ ಕುಮಾರ ಸ್ವಾಮಿ ಒಬ್ಬ ಶಾಸಕ ಆಗಿ ಮೂಡುಗೆರೆಗೆ ಮಾಡ್ಬೇಕಾದಂತ ಕೆಲ್ಸದ ವಿಚಾರದಲ್ಲಿ ಫೇಲ್ ಆಗಿದ್ದಾರೆ ಒಬ್ಬ ಶಾಸಕ ಸಿಂಪಲ್ ಆಗಿ ಹೇಗ್ ಇರ್ಬೇಕಾದ್ರಲ್ಲಿ ಪಾಸ್ ಆಗಿದ್ದಾರೆ ಇವ್ ಸಿಂಪಲ್ ಆಗಿ ಆಗಿದ್ಬಿಟ್ರೆ ಕೆಲಸ ಮಾಡೋಣ ಅವನು ಅಂತ ಜನ ಕೇಳ್ತಾರೆ ಬಟ್ ಇಲ್ಲಿ ಏನು ಅಂತಂದ್ರೆ ನಯನ ಮೋಟಮ್ಮ ನಾಗರಜ್ ಮೋಟಮ್ಮಂಗೆ ಓಟ ಹಾಕದ್ ನಯನಾ ಮೋಟಮ್ಮಂ ಯಾಕೆ ಊಟ ಹಾಕ್ತಾರೆ ಹೌದು ಸೇಮ್ ಕಾಗೋಡು ತಿಮ್ಮಪ್ಪನ ಮಗಳಗ್ ಯಾಕೆ ಹೌದು ಏನು ಮೂಡುಗೆರೆ ಬೇರೆ ದಲಿತ್ರ ಯಾರು ಇಲ್ವಾ ಹೌದು ಹಾ ರಾಜಕಾರಣವನ್ನ ಫ್ಯಾಷನ್ ಮಾಡ್ಕೊಂಡವ್ರಿಗೆಲ್ಲ ರಾಜಕಾರಣ ಯಾಕೆ ಈ ವಿಷಯ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಯುವಕರು ರಾಜಕಾರಣಕ್ಕೆ ಬರಬೇಕು ಯುವ ಜನ ರಾಜಕಾರಣಕ್ಕೆ ಬರಬೇಕು ಆದ್ರೆ ಹೋರಾಟದಲ್ಲಿ ಇದ್ರು ರಾಜಕಾರಣಕ್ಕೆ ಬರಬೇಕು ನಿಜ ಜನರ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ನಾಲ್ಕೈದು ವರ್ಷ ಸುತ್ತಾಡಿ ಮೂಡಿಗೆರೆ ಪ್ರತಿ ಹಳ್ಳಿಗೆ ಹೋಗಿ ಏನೇನ್ ಆಗ್ಬೇಕು ಇಲ್ಲಿ ನಮ್ಮಅಮ್ಮ ಏನ್ ಮಾಡ್ಲಿಲ್ಲ ಬಿಜೆಪಿಯವ್ರು ಏನ್ ಮಾಡ್ಲಿಲ್ಲ ಜೆಡಿಎಸ್ ಶಾಸಕರೇನು ಮಾಡ್ಲಿಲ್ಲ ನಾನೇನ್ ಮಾಡಬಹುದು ಅಂತ ಸ್ಟಡಿ ಮಾಡಿ ಮಾಡ್ಬಂದ್ರೆ ಟಿಕೆಟ್ ಕೊಟ್ಟಿದೆ ಅರ್ಥ ಇದೆ ಅರ್ಥ ಇದೆ ಮೋಟಮ್ಮ ಕಾಂಗ್ರೆಸ್ ತಪ್ಪು ಮಾಡ್ತಿದೆ ಅಂತ ಅರ್ಥ ನಿಜ ಏ ನನ್ನ ಈ ಹೇಳ್ತಾ ಅಂತಲ್ಲ ಊರು ಉದ್ದಾರ ಮೂಡಿಗೆರೆ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅವ್ರು ಗೋಟ್ ಹಾಕೋದು ಒಳ್ಳೇದು ಈ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಬಿಟ್ಟು ಅದಾಗಬೇಕು ನಾಟ್ ಓನ್ಲಿ ಮೂಡಿಗೆರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಆಗ್ಬೇಕಾಗಿರೋದು ಅದೇನೆ ಹೌದು ಯಾರು ನನಗೆ ನಾನು ಬಂದಿರೋದು ಎಮ್ ಎಲ್ ಎ ಆಗಿ ಮೆರಿಯಾಕಲ್ಲ ಜನಗಳ ಸಮಸ್ಯೆಗಳನ್ನ ಹರಿಯಕ್ಕೆ ಅಂತ ಯಾರು ಬರ್ತಾರಲ್ಲ ಆಗ ಮಾತ್ರ ಕ್ಷೇತ್ರ ಉದ್ಧಾರ ಆಗತ್ತೆ ಏನಿಯೋ ಅದು ಏನ್ ಮಾಡೋದು ಸದ್ಯಕ್ಕೆ ಜನಗಳ ಮುಂದೆ ಆಪ್ಷನ್ ಇರೋದು ಮೂರು ಯಾರ ನಿಮ್ಮ ಕ್ಷೇತ್ರದಲ್ಲಿ ಯಾರ ಮೂರೆಯವರು ನೋಡ್ತಿದ್ರೆ ನಿಮ್ಮ ಕ್ಷೇತ್ರ ಯಾರ ಎಲ್ಲ ನೋಡ್ತಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ಒಬ್ಬ ಎಜುಕೇಟೆಡ್ ನಾನು ಎಮ್ ಎಲ್ ಎ ಕೆಲಸ ಮಾಡ್ತೀನಿ ಅಂತ ಪಟ್ಟಿ ಇಟ್ಕೊಂಡು ನಿಮ್ ಮುಂದೆ ಬಂದ್ರೆ ಅತನ ಗೋಟಾಕಿ ಹೌದು ಹೇಳ್ಬೋದು ಅದನ್ನ ಒಳ್ಳೇದು ಹೇಳಕ್ಕೆ ತಪ್ಪೇನೋ ಹೇಳ್ಬಾರ್ದು ಅಂತ ಇಲ್ಲ ಸೊ ಮೂಡಿಗೆರ್ಲಿ ಕರ್ನಾಟಕ ಟಿವಿಯಾ ಫೆಬ್ರವರಿ ಸರ್ವೆಯ ಪ್ರಕಾರ ಬಿಜೆಪಿ ಮೊನ್ನೆ ಕಾಯ್ದುಕೊಂಡಿದೆ ಹ್ಮ್ ಬಿಜೆಪಿ ಹ್ಮ್ ನೀವು ಕ್ಷೇತ್ರಕ್ಕೆ ಹೋಗಿದ್ರಲ್ಲ ಹೌದು ಏನು ಕತೆ ಇಲ್ಲ ಅಲ್ಲಿ ಎಂ ಪಿ ಕುಮಾರಸ್ವಾಮಿ ಪರವಾಗಿ ಜನ ಇದ್ದಾರೆ ಪಕ್ಷವನ್ನು ಬದಿಗಿಟ್ಟು ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತರು ಎಲೆಕ್ಷನ್ ಮಾಡಿಸ್ತಾರೆ ಎಂ ಪಿ ಕುಮಾರಸ್ವಾಮಿ ಗೆಲ್ತಾರ ಅಲ್ಲ ಎಲೆಕ್ಷನ್ ಆಗುತ್ತೆ ಬಿಜೆಪಿ ಸೋಲ್ಸ ಕೆಪಾಸಿಟಿ ಇದೆ ಅಂದ್ರೆ ಎಂ ಪಿ ಕುಮಾರ್ ಸ್ವಾಮಿ ಇಂಡಿಪೆಂಡೆಂಟ್ ಆಗಿ ಹೋಗಿ ಗೆಲ್ಲಲ್ಲ ಬಟ್ ಬಿಜೆಪಿ ಸೋಲ್ಸಕ್ಕೆ ಕಾಣ ಆಗ್ತಾರೆ ಖಂಡಿತ ಆಗ್ತಾರೆ ಅದೆಲ್ಲ ಆಗತ್ತೆ ಸಾಧ್ಯ ಆಗುತ್ತೆ ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ